ವೀಕ್ಷಕರೇ, ಅನಘವಾಣಿಗೆ ಸ್ವಾಗತ. ನಾನು ರಾಜೇಶ್ವರಿ ಬಿಳಾಲ್. ಯಾವ ತಿಥಿಯಲ್ಲಿ ಯಾವ ದೇವರಿಗೆ ದೀಪವನ್ನ ಹಚ್ಚಬೇಕು, ಯಾವ ತಿಥಿಯಲ್ಲಿ ಯಾವ ದೇವರನ್ನ ಪೂಜಿಸಿದ್ರೆ ಒಳ್ಳೆಯದು, ದೀಪವನ್ನು ಹಚ್ಚುವುದರ ಫಲವೇನು ಗೊತ್ತಾ, ಇದ್ರ ಬಗ್ಗೆ ಹೇಳ್ತೀವಿ ಈ ವಿಡಿಯೋ ನೋಡಿ. ದೇವರ ಪೂಜೆಯಲ್ಲಿ ದೀಪಕ್ಕೆ ವಿಶೇಷವಾದ ಮಹತ್ವವಿದೆ, ಹಾಗೆಯೇ ಧೂಪಕ್ಕೆ ಹೆಚ್ಚಿನ ಮಹತ್ವವಿದೆ. ತಿಥಿಯ ಪ್ರಕಾರ ಸಾಂಬ್ರಾಣಿಯೊಂದಿಗೆ ಪೂಜೆ ಮಾಡಿದ್ದಲ್ಲಿ ಯಶಸ್ಸು ನಿಮ್ಮ ಪಾಲಾಗುತ್ತೆ. ಪಾಡಿದಲ್ಲಿ ಚಂಡಿಕೇಶ್ವರನಿಗೆ ದೀಪ ಹಚ್ಚಿ ಪ್ರಾರ್ಥಿಸಿದ್ರೆ ತಂದೆಯಿಂದ ಬಂದ ಶಾಪ ನಿವಾರಣೆಯಾಗುತ್ತೆ. ದ್ವಿತೀಯದಲ್ಲಿ ಕಾಲಭೈರವನಿಗೆ ದೀಪ ಹಚ್ಚಿ ಪ್ರಾರ್ಥಿಸಿದ್ರೆ ಪ್ರೇತ ಶಾಪದಿಂದ ಮುಕ್ತಿ ದೊರೆಯುತ್ತೆ. ತೃತೀಯದಲ್ಲಿ ನಂದಿಗೆ ದೀಪ ಹಚ್ಚಿ ಪ್ರಾರ್ಥಿಸಿದ್ರೆ ಸುಮಂಗಲಿಯರ ಶಾಪದಿಂದ ಮುಕ್ತಿ ದೊರೆಯುತ್ತೆ. ಚತುರ್ಥಿಯಲ್ಲಿ ಗಣಪನಿಗೆ ಗರಿಕೆ ಸಮರ್ಪಿಸಿ ದೀಪ ಹಚ್ಚಿದ್ರೆ ಕನ್ಯಾದೋಷ ನಿವಾರಣೆಯಾಗುತ್ತೆ. ಪಂಚಮಿಯಲ್ಲಿ ನಾಗದೇವತೆಗಳಿಗೆ ದೀಪ ಹೊತ್ತಿಸಿ ಪ್ರಾರ್ಥಿಸಿದ್ರೆ ವಾಮಾಚಾರ ಪ್ರಯೋಗದಿಂದ ಮುಕ್ತಿ ದೊರೆಯುತ್ತೆ. ಷಷ್ಠಿಯಲ್ಲಿ ದಕ್ಷಿಣಾಮೂರ್ತಿಗೆ ದೀಪ ಹಚ್ಚಿ ಪ್ರಾರ್ಥಿಸಿದ್ರೆ ಪಿತೃದೋಷವೂ ತೊಲಗುತ್ತೆ. ಸಪ್ತಮಿಯಲ್ಲಿ ದ್ವಾರಪಾಲಕರಿಗೆ ದೀಪ ಹಚ್ಚಿ ಪ್ರಾರ್ಥಿಸಿದ್ರೆ ಸಂಕಷ್ಟದಿಂದ ದೂರವಾಗಬಹುದು. ಅಷ್ಟಮಿಯಲ್ಲಿ ಸಹೋದರರ ದೋಷ ಶಾಂತಿಯಾಗುವುದು. ನವಮಿಯಲ್ಲಿ ಪಂಚಲಿಂಗಕ್ಕೆ ದೀಪ ಹಚ್ಚಿ ಪ್ರಾರ್ಥಿಸಿದ್ರೆ ತೀರ್ಥದೋಷದಿಂದ ಮುಕ್ತಿ ಲಭಿಸುತ್ತೆ. ದಶಮಿಯಲ್ಲಿ ಬಲಿಪೀಠಕ್ಕೆ ದೀಪ ಹಚ್ಚಿ ಪ್ರಾರ್ಥಿಸಿದ್ರೆ ಪ್ರಾಣಿವಧೆ ರೀತಿಯ ದೋಷ ನಿವಾರಣೆಯಾಗುತ್ತೆ. ಏಕಾದಶಿಯಲ್ಲಿ ಏಕಾಂಬರೇಶ್ವರನಿಗೆ ದೀಪ ಹೊತ್ತಿಸಿ ಪ್ರಾರ್ಥಿಸಿದ್ರೆ ಮಾತೃಶಾಪದಿಂದ ಮುಕ್ತಿ ದೊರಕುವುದು. ದ್ವಾದಶಿಯಲ್ಲಿ ವಿಷ್ಣುವಿಗೆ ದೀಪ ಹಚ್ಚಿ ಪ್ರಾರ್ಥಿಸಿದ್ರೆ ಗೋಶಾಪದಿಂದ ಮುಕ್ತಿ ದೊರೆಯುತ್ತೆ. ತ್ರಯೋದಶಿಯಲ್ಲಿ ನೀಲಕಂಠನಿಗೆ ದೀಪ ಹಚ್ಚಿ ಪ್ರಾರ್ಥಿಸಿದ್ರೆ ವರುಣ ಭಯ ದೂರವಾಗುತ್ತೆ. ಚತುರ್ದಶಿಯಲ್ಲಿ ಗಂಗಾಧರನಿಗೆ ದೀಪ ಹಚ್ಚಿ ಪ್ರಾರ್ಥಿಸಿದ್ರೆ ಮಾಂಗಲ್ಯ ದೋಷ ನಿವಾರಣೆ ಆಗುತ್ತೆ. ಅಮಾವಾಸ್ಯೆಯಲ್ಲಿ ಪ್ರಳಯಕಾಳೇಶ್ವರನಿಗೆ ದೀಪ ಹಚ್ಚಿ ಪ್ರಾರ್ಥಿಸಿದ್ರೆ ಪಿತೃದೋಷದಿಂದ ಮುಕ್ತಿ ದೊರೆಯುತ್ತೆ. ಪೌರ್ಣಮಿಯಲ್ಲಿ ಚಂದ್ರಮೌಳೇಶ್ವರನಿಗೆ ದೀಪ ಹಚ್ಚಿ ಪ್ರಾರ್ಥಿಸಿದ್ರೆ ಯಮಪ್ರೀತಿ ದೊರೆಯುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.